ಹುಲಿ ಯಾವಾಗಿದ್ರು ಹುಲಿನೇ ಹುಲಿ ಯಾವಾಗಿದ್ರು ಹುಲಿನೇ ಸ್ವಲ್ಪ ಹಿಂದೆ ಸ್ವಲ್ಪ ಪಂಚಮ ಸಾಲೆ ಮೀಸಲಾತಿ ಹೋರಾಟಕ್ಕೆ ಪಂಚಮ ಸಾಲೆ ಮೀಸಲಾತಿ ಹೋರಾಟಕ್ಕೆ ಗೌಡಲಿಂಗಾಯತ ಪಂಚಮ ಸಾಲೆ ಸಮಾಜಕ್ಕೆ ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ಕಿ ಬೋಲೋ ವೀರ ಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾಕ್ಕಿ ಬೇಕೇ ಬೇಕು ಮೀಸಲಾತಿ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕು ಬಾಪ ಪಂಚಮ ಸಾಲೆ ಪಂಚಲಕ್ಷ ಪಂಚಮ ಸಾಲೆ ಬಾಪ ಪಂಚಮ ಸಾಲೆ ಪಂಚಮ ಸಾಲೆ ಸ್ವಾಮಿ ಬರ್ತಾರೆ ಪಂಚಮಸಾಲೆ ಸಮಾಜ ಹೋರಾಟಕ್ಕೆ ಒಬ್ಬ ಪಂಚಮಸಾಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅವರಿಗೆ ನಮ್ಮ ಚಳವಳಿ ಬಗ್ಗೆ ಅವರ ಸುಪುತ್ರ ತಪ್ಪಾಗಿ ಅರ್ಥೈಸ್ಬಿಟ್ಟಿದ್ರು ಪಂಚಮ ಸಾರಿಗಳು ಒಗ್ಗಟ್ಟು ಆದರೆ ನಿಮಗೆ ಸಮಸ್ಯೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಯಡಿಯೂರಪ್ಪ ಸಾರಿಗೆ ಡಿಸ್ಕೈಡ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಈಗ ಅಂಥ ಸಮಸ್ಯೆ ಇಲ್ಲ ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಸರ್ ಅವರ ಸುಪುತ್ರರ ಮಿಸ್ಗೈಡ್ ನಿಂದಲ್ಲ ಲಾಸ್ಟ್ ಟೈಮ್ ಹಾಂ ಸ್ವಲ್ಪ ಅಂದರೆ ಯಡಿಯೂರಪ್ಪ ಸಾಹೇಬರಿಗೆ ತಪ್ಪು ಮಾಹಿತಿ ಬೇಕು ಅಂತ ಅಂದರೆ ಬೇರೆ ಬೇರೆ ತಪ್ಪು ಮಾಹಿತಿ ಇವರೇನು ಪಾದಯಾತ್ರೆ ಮಾಡೋದಿಲ್ಲ ಸ್ವಾಮೀಜಿಯವರು ಸುಮ್ಮನೆ ಎದುರಿಸ್ತಾರೆ ಅವರೇನು ಮಾಡಲ್ಲ ಹಾಗೆ ಹೀಗೆ ಅದೇ ಅಂಡರ್ ಎಸ್ಟಿಮೇಟ್ ಮಾಡಿದರು ಅಂದರೆ ಇವರೇನು ಪಾದಯಾತ್ರೆ ಬೆಂಗಳೂರಿಗೆ ಮುಟ್ಟಲ್ಲ ಅಲ್ಲೇ ತುಂಬಿಕೊಂಡು ವಾಪಸ್ ಹೋಗ್ತಾರೆ ಅಂಥೇಳಿ ತಪ್ಪು ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಗಿಸಿದರು ಈ ಹಿನ್ನೆಲೆ ಒಳಗೆ ಮುಖ್ಯಮಂತ್ರಿಗಳು ನಮ್ಮ ಮೀಸಲಾತಿ ವಿಚಾರ ಗಂಭೀರತೆ ಇಟ್ಕೊಳ್ಳಿಲ್ಲ ಆದರೆ ಈಗ ಅದೆಲ್ಲ ಮುಗಿದೋದು ಅಧ್ಯಾಯ ಈಗ ನಮಗೇನಪ್ಪ ಅಂದರೆ ರೈಟ್ ಟೈಪ್ ಮೀಸ್ ರೈಟ್ ಪರ್ಸನ್ ಎಂಬ ರೀತಿಯಲ್ಲಿ ಸೂಕ್ತ ಸಮಯಕ್ಕೆ ಸೂಕ್ತ ವ್ಯಕ್ತಿ ಬಂದರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಬಹುತೇಕ ಲಿಂಗೈಕ್ಯ ಎಸ್ ಆರ್ ಬೊಮ್ಮಾಯಿಯವರ ಕಾಲದಿಂದಲೂ ಸಹ ಬಸವರಾಜ ಬೊಮ್ಮಾಯಿಯವರು ಲಿಂಗಾಯತ ಪಂಚಮ ಸಾಲಿಗಳ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಬೆರೆತಿರ್ತಕ್ಕಂಥ ವ್ಯಕ್ತಿಗಳು ಈ ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ ಮೊನ್ನೆ ನಮ್ಮನ್ನು ಭೇಟಿ ಮಾಡಕ್ಕೆ ಬಂದಾಗ ಸಂದರ್ಭದಲ್ಲೂ ಸಹ ಮೀಸಲಾತಿ ಬಗ್ಗೆ ಪೂರಕವಾಗಿ ಮಾತನಾಡಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಕೂಡ ಸಂಬಂಧಿಸಿದ